ಪ್ರಿಯ ವಿದ್ಯಾರ್ಥಿಗಳೇ, ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಎಂಬ ಪುಸ್ತಕದಲ್ಲಿ ಬರ್ತಕ್ಕಂಥ ಅಧ್ಯಾಯ ಒಂದು ಪೀಠಿಕೆ, ಅದರಲ್ಲಿ ನಾಲ್ಕು ಅಂಕಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ. ನಿಜ ಜೀವನದಲ್ಲಿ ನಾವು ಅಲ್ಲಾವುದ್ದೀನ್ನಷ್ಟು ಅದೃಷ್ಟವಂತರಾಗಲು ಸಾಧ್ಯವಿಲ್ಲ, ಈ ಹೇಳಿಕೆಯನ್ನು ಸಮರ್ಥಿಸಿರಿ ಅಂತೇಳಿ ಪ್ರಶ್ನೆ. ನೋಡಿ, ಉತ್ತರ ಹೇಗೆ ಬರಿಬೇಕು ಇದಕ್ಕ? ಒಂದೂರಲ್ಲಿ ಅಲ್ಲಾವುದ್ದೀನ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದ. ಆತ ಬಹಳ ಅದೃಷ್ಟವಂತ ವ್ಯಕ್ತಿಯಾಗಿದ್ದ. ಅವನ ಬಳಿ ಒಂದು ಅದ್ಭುತವಾದಂತಹ ದ್ವೀಪ ಇತ್ತು. ಆ ದ್ವೀಪವನ್ನ ಆತ ಉಜ್ಜಿದ ತಕ್ಷಣ ಒಂದು ಭೂತ ಕಾಣಿಸಿಕೊಳ್ಳುತ್ತಿತ್ತು. ಆ ಭೂತ ಅವ ಕೇಳಿದ್ದನ್ನೆಲ್ಲ ಪೂರೈಸುತ್ತಿತ್ತು. ಅವನು ವಾಸಿಸಲು ಒಂದು ಅರಮನೆಯನ್ನ ಬಯಸಿದಾಗ ಆ ದೀಪವನ್ನು ಉಜ್ಜುತ್ತಿದ್ದ. ಆ ಭೂತ ಕಾಣಿಸಿಕೊಂಡು ಅವನಿಗೆ ಒಂದು ಅರಮನೆಯನ್ನ ತಂದುಕೊಡುತ್ತಿತ್ತು. ಅದೇ ರೀತಿ ರಾಜನ ಮಗಳನ್ನು ಒರೆಸುವ ಸಲುವಾಗಿ ಆಕೆಗೆ ದುಬಾರಿಯಾದಂತ ಉಡುಗೊರೆಯನ್ನು ಕೊಡಲು ಉಡುಗೊರೆಯನ್ನು ಬಯಸಿದಾಗಲೂ ಕೂಡ ಆತ ಆ ದೀಪವನ್ನು ಉಜ್ಜುತ್ತಿದ್ದ. ಒಂದು ಭೂತ ಕಾಣಿಸಿಕೊಳ್ಳುತ್ತಿತ್ತು, ಆತನಿಗೆ ಬೇಕಾದಂತಹ ಉಡುಗೊರೆಯನ್ನ ತಂದುಕೊಡುತ್ತಿತ್ತು. ಆದರೆ ನಾವು ಅಲ್ಲಾವುದ್ದೀನ್ನಷ್ಟು ಅದೃಷ್ಟವಂತ ವ್ಯಕ್ತಿಗಳಾಗಲು ಸಾಧ್ಯವಿಲ್ಲ. ಯಾಕಂದ್ರೆ ನಮ್ಮಲ್ಲಿ ದ್ವೀಪ ಇತ್ತು, ಭೂತ ಕಾಣಿಸಿಕೊಳ್ತಿತ್ತು, ಅವನು ಹೇಳಿದ್ದೆಲ್ಲ ತಂದುಕೊಡ್ತಿತ್ತು. ಆದ್ರೆ ನಮ್ಮ ಬಳಿ ಆ ರೀತಿ ಯಾವುದೇ ದ್ವೀಪ ಇಲ್ಲ. ನಾವು ನಮ್ಮ ಜೇಬುಗಾಸನ್ನೇ ಅವಲಂಬಿಸಿಕೊಂಡಿದ್ದೇವೆ. ನಾವು ನಮ್ಮ ಗಳಿಸುವ ಹಣಕ್ಕೆ ಒಂದು ಮಿತಿ ಇದೆ. ಆ ಹಣದಲ್ಲಿ ನಮ್ಮ ಎಲ್ಲಾ ಬಯಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಯಾವುದಾದರೂ ಒಂದು ಬಯಕೆಯನ್ನು ಸಂಪೂರ್ಣವಾಗಿ ಈಡೇರಿಸಿಕೊಳ್ಳಬಹುದು. ಅಲ್ಲಾವುದ್ದೀನ್ನ ತರ ನಾವು ಎಲ್ಲಾ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ನಾವು ಜೇಬುಗಾಸನ್ನ ಕಡಿಮೆ ಹೊಂದಿದ್ದೇವೆ ಅನ್ನುವುದು ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂತಹ ಇದು ಒಂದು ಮೂಲಭೂತವಾದಂತಹ ಬೋಧನೆಯಾಗಿದೆ ಅಂತೇಳಿ. ಇಷ್ಟು ಆನ್ಸರನ್ನು ನೀವು ಬರೆದ್ರೆ ಇಲ್ಲಿ ನಿಮಗೆ ನಾಲ್ಕು ಅಂಕಗಳು ಬರ್ತವೆ. ನಾಲ್ಕು ಅಂಕಗಳು ನೋಡಿ ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಇದು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.